नमस्कार न्यूज सेलेक्ट के स्वागत नानु काव्य रिक्षा मत्तु कारिना नडुवे संभविसिद अपघातदल्ली रिक्षा चालक दारुणवागि सावन्नप्पिरुव घटने मंगळूरिन उल्लालद नेत्रावती सेतुवेयल्लि संभविसिदे। सद्य पजीरु सेने सेक्रे बैलु संजीव पूजारी पुत्र श्याम प्रसाद सावन्नप्पिरुवुदागिद्दारे। इन्नु मृत श्याम प्रसाद मंगळूरिनिंद वापसागुव संदर्भदल्लि पडील कण्णूरिनिंद तलपाडि शारदा विद्यासंस्थेगे सहोदरन्न बिडलु बरुत्तिद्दाग कारु डिक्कि हडेदिदे। परिणाम रिक्षा चालक श्याम प्रसाद स्थळदल्लि सावन्नप्पिद्दाने। ई संबंध उल्लाल पोलीसरु अपघात प्रकरण दाखलिसिकोंडु तनिखे नडेसुत्तिद्दारे। ಅಕಸ್ಮಾತಾಗಿ ನಾಲಿಗೆ ಬಿದ್ದು ಪ್ರಾಣಪಾಯದಿಂದ ಒದ್ದಾಡುತ್ತಿದ್ದ ಜಿಂಕೆಯನ್ನ ಯುವಕರು ರಕ್ಷಣೆ ಮಾಡಿರುವ ಘಟನೆ ನಂಚನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿ ನಡೆದಿದೆ। ಸದ್ಯ ಜಮೀನಿಗೆ ತೆರಳುತ್ತಿದ್ದ ಗ್ರಾಮದ ಯುವಕರಾದ ರವಿಚಂದ್ರ ವಿನೋದ್ ರಾಜೇಶ್ ಎಂಬುವವರು ನಾಲಿಗೆ ಬಿದ್ದಿದ್ದ ಗಂಡು ಜಿಂಕೆಯನ್ನ ಮೇಲೆತ್ತಿಕೊಂಡು ಬಂದು ರಕ್ಷಣೆ ಮಾಡಿದ್ದಾರೆ। ಇನ್ನು ನಂಚನಗೂಡು ತಾಲೂಕಿನ ಕಳಲೆ ಏಚಗುಡ್ಲ ಗ್ರಾಮಗಳ ರಸ್ತೆಯ ಬೀಚ್ನಹಳ್ಳಿ ಕಬಿನಿನಾಲೆಯಲ್ಲಿ ಜಿಂಕೆ ಆಯತಪ್ಪಿ ಬಿದ್ದಿದ್ದು ಪರಿಣಾಮ ಜಿಂಕೆಯ ಕಾಲುಗಳಿಗೆ ಮತ್ತು ಮುಖಕ್ಕೆ ಗಾಯಗಳಾಗಿವೆ। ಇದೇ ವೇಳೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಶರತ್ ಭೇಟಿ ನೀಡಿ ಜಿಂಕೆಯನ್ನು ವಶಕ್ಕೆ ಪಡೆದು ಚಿಕಿತ್ಸೆ ಕೊಳಪಡಿಸಿದ್ದಾರೆ। ದೊಡ್ಡದು ಜಿಂಕೆ ಕೃಷ್ಣಮೃಗ ಜಿಂಕೆ ಚಾನೆಲ್ ಒಳಗಡೆ ಆಯತಪ್ಪಿ ಬಿದ್ದು ತುಂಬಾ ಅಸ್ವಸ್ಥಗೊಂಡಿತ್ತು। ಈ ಸಂದರ್ಭದಲ್ಲಿ ದಾರಿಯಲ್ಲಿ ಹೋಗ್ತಿದ್ದಂತ ಸ್ನೇಹಿತ ರವಿಚಂದ್ರ ಫೋನ್ ಮುಖೇನ ನಮಗೆ ವಿಚಾರ ತಿಳಿಸಿದ ತಕ್ಷಣ ಅರಣ್ಯ ಅಧಿಕಾರಿ ಆಗಿರತಕ್ಕಂತ ಶರತ್ ಕುಮಾರ್ ಅವರಿಗೆ ನಾವು ಕಾಲ್ ಮಾಡಿ ವಿಚಾರ ತಿಳಿಸಿದಾಗ ಅವರು ಇಮಿಡಿಯೇಟ್ ಒಂದು 10 15 ನಿಮಿಷದಲ್ಲಿ ಸ್ಥಳಕ್ಕೆ ಆಗಮಿಸಿ ಅದನ್ನ ಹಿಡಿದು ಇವಾಗ ಅದು ಕಾಲು ಸ್ವಲ್ಪ ಪೆಟ್ಟಾಗಿದೆ ಚಿತ್ರದುರ್ಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವು ಜಿಲ್ಲಾ ನ್ಯಾಯಾಲಯದಲ್ಲಿ ಏರ್ಪಡಿಸಿದ ಲೋಕ ಅದಾಲತ್ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಯಶಸ್ಸು ಕಂಡಿದೆ। ಸದ್ಯ ವಿಮಾ ಕ್ಲೈಮ್ ಮೊತ್ತ ವಿಷಯಕ್ಕೆ ಸಂಬಂಧಿಸಿದಂತೆ ಉಂಟಾಗಿದ್ದ ಅತ್ತೆ ಸೊಸೆ ನಡುವಿನ ಮನಸ್ತಾಪವನ್ನ ಈ ಲೋಕ ಅದಾಲತ್ ಕೊನೆಯಾಗಿಸಿದೆ। ಅದಾಲತ್ಗೆ ಅತ್ತೆ ಸೊಸೆಯಂತೆ ಹಾಜರಾಗಿದ್ದವರು ರಾಜಿ ಬಳಿಕ ತಾಯಿ ಮಗಳಂತೆ ಒಂದಾಗಿ ತೆರಳಿದ ಘಟನೆ ಜಿಲ್ಲೆಯಲ್ಲಿ ಸಂಭವಿಸಿದೆ। ಅಂದ ಹಾಗೆ ಮಾಡನಾಯಕನಹಳ್ಳಿ ಕರಿ ಬಸಮ್ಮಾರ ಪುತ್ರ ಚಿದಾನಂದಪ್ಪ ಅಪಘಾತದಲ್ಲಿ ನಿಧನ ಹೊಂದಿದ್ದು ವಿಮೆ ಪಾಲಿಸಿ ಮೊತ್ತ 8 ಲಕ್ಷ ರೂಪಾಯಿ ಹಂಚಿಕೆ ವಿಷಯದಲ್ಲಿ ಅತ್ತೆ ಸೊಸೆ ನಡುವೆ ಉಂಟಾದ ಮನಸ್ತಾಪ ಬಗೆಹರಿಯದೆ ಒಂದೂವರೆ ವರ್ಷದ ಹಿಂದೆ ಕೋರ್ಟ್ ಮೆಟ್ಟಿಲೇರಿತ್ತು। ಇನ್ನು ಅದಾಲತ್ನಲ್ಲಿದ್ದ ಹಿರಿಯ ನ್ಯಾಯಾಧೀಶರಾದ ಜಿತೇಂದ್ರನಾಥ್ ಗಿರೀಶ್ ವಾದಿ ವಾದ ಪ್ರತಿವಾದ ವಕೀಲರಾದ ವಿಶ್ವನಾಥಯ್ಯ ಎಚ್ಎಸ್ ಮಂಜುನಾಥ್ ಎಲ್ಐಸಿ ಅಧಿಕಾರಿ ಮಧುಸೂದನ್ ಮಧ್ಯಸ್ಥಗಾರ ಚಂದ್ರಪ್ಪ ಮತ್ತಿತರ ಸಮ್ಮುಖದಲ್ಲಿ ಅತ್ತೆ ಸೊಸೆ ಪರಸ್ಪರ ಹಾರ ಬದಲಾಯಿಸಿ ಕೇಸಿನ ರಾಜಕ್ಕೆ ಸಮ್ಮತಿಸಿದರು। ಇದಾಗಿತ್ತು ಅವರಿಗಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ।